ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಕು ಅಂದರೆ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇರೋದು ಕನ್ನಡ ಯೂಟ್ಯೂಬ್ ಚಾನಲ್ ಜೋಸ್ನ ಕನ್ನಡ ಮೀಡಿಯಾ. ಇವತ್ತಿನ ದಿನದಲ್ಲಿ ನಾನು ಮಿಲ್ಕ್ ಸಲಾಡ್ ಮಾಡ್ತಾ ಇದ್ದೀನಿ. ಸೊ ಈ ಮಿಲ್ಕ್ ಸಲಾಡ್ನ ಗರ್ಭಿಣಿಯರು ಮತ್ತು ಬಾಣಂತಿಯರು ಸೇವಿಸೋದ್ರಿಂದ ತುಂಬ ಲಾಭಗಳಿದೆ. ಸೊ ಎಷ್ಟೊಂದು ಲಾಭಗಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಸಲಾಡ್ನ ಮಾಡೋದು ತುಂಬ ಸುಲಭ, ಆದರೆ ಲಾಭ ಮಾತ್ರ ತುಂಬ ಇದೆ. ಈ ಸಲಾಡ್ ಮಾಡ್ತಾನೆ, ಇದರ ಲಾಭಗಳನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಪ್ರತಿದಿನ ಈ ಸಲಾಡ್ನ ಬಾಣಂತಿಯರು ಮತ್ತು ಗರ್ಭಿಣಿಯರು ಸೇವಿಸೋದ್ರಿಂದ ಮೊದಲನೆಯದಾಗಿ ಗರ್ಭಿಣಿಯರಿಗೆ ಗರ್ಭದಲ್ಲಿರುವ ಮಗುವಿನ ಮೂಳೆಗಳು ಶಕ್ತಿಯುತವಾಗುತ್ತೆ, ಮಾತ್ರವಲ್ಲದೆ ಹಿಮೋಗ್ಲೋಬಿನ್ ಹೆಚ್ಚುತ್ತೆ ಕೂಡ. ಹೌದು, ಮಾತ್ರವಲ್ಲದೆ ಮಗುವಿನ ಬೆಳವಣಿಗೆಗೆ ಹಾಗೂ ಉತ್ತಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂನ ಅವಶ್ಯಕತೆ ಇರುತ್ತೆ. ಆ ಹೆಚ್ಚಿನ ಕ್ಯಾಲ್ಸಿಯಮ್ ನಿಮಗೆ ಈ ಸಲಾಡ್ನಲ್ಲಿ ಸಿಗುತ್ತೆ. ಇನ್ನು ಬಾಣಂತಿಯರಿಗೆ ಈ ಸಲಾಡ್ನ ಸೇವಿಸೋದ್ರಿಂದ ಮಗುವಿಗೆ ಎದೆ ಹಾಲು ಹೆಚ್ಚುತ್ತೆ, ಮಾತ್ರವಲ್ಲದೆ ಮಗುವಿನ ಮೂಳೆಗಳು ಬಲಯುತವಾಗುವುದು ಮಾತ್ರವಲ್ಲದೆ ತಾಯಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಹಿಮೋಗ್ಲೋಬಿನ್ ಹೆಚ್ಚುವಂತೆ ಮಾಡುತ್ತೆ. ಈಗ ಸಲಾಡ್ ಮಾಡೋ ವಿಧಾನ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಬೌಲು ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ನೀವು ಗೋಡಂಬಿ ಮತ್ತು ಬಾದಾಮಿ ಬೇಡ ಅಂತ ಹೇಳಿದ್ರೆ ಬರೀ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟು ಒಂದು ಬಾಳೆಹಣ್ಣು, ಅರ್ಧ ಕಿವಿ ಫ್ರೂಟು. ಇಲ್ಲಿ ಹಾಲನ್ನ ನಾನು ಕುದಿಸಿ ಆರಿಸಿ ತಗೊಂಡಿದ್ದೀನಿ, ಜಸ್ಟು ಉಗುರು ಬೆಚ್ಚಗಿದೆ ಅಷ್ಟೇ. ನಿಮಗೆ ಕಿವಿ ಫ್ರೂಟ್ಸು ಆಪ್ಷನ್ನು, ನಿಮಗೆ ಅದು ಬೇಡ ಅಂತ ಹೇಳಿದರೆ ನೀವು ಬೇರೆ ಫ್ರೂಟ್ಸ್ನ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಕಿವಿ ಫ್ರೂಟು ಹಣ್ಣಾಗಿದ್ದರೆ ಮಾತ್ರ ತಗೊಳ್ಳಿ, ಕಾಯಾಗಿದ್ದರೆ ಹಾಲು ಒಡೆದೋಗೋ ಸಾಧ್ಯತೆ ಇರುತ್ತೆ. ಸೊ ಇದ್ರ ಬದಲು ನೀವು ಬೇರೆ ಫ್ರೂಟ್ಸ್ಗಳನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು, ಅದು ನಿಮ್ಮ ಇಷ್ಟ. ಬಟ್ ಹಾಲು ಜೊತೆ ನೀವು ಈ ಹಾಲು ಸಲಾಡ್ನ ನೀವು ಪ್ರತಿದಿನ ಸೇವಿಸೋದ್ರಿಂದ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ತುಂಬಾ ಒಳ್ಳೆಯದು. ನಾನು ಕೂಡ ಸೇವಿಸ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ, ನನ್ನ ಮಗುವಿಗೆ ಎದೆ ಹಾಲು ತುಂಬ ಚೆನ್ನಾಗಿ ಬರ್ತಿದೆ, ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿರೋದು, ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟು, ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.